ಸ್ವಲ್ಪ ಎಷ್ಟು ಕಸ ಆಗ್ಬಿಟ್ಟಿದೆ, ಎಲ್ಲಿ ನೋಡಿದ್ರು ಬರೀ ಮನೆ ಒಳಗೆ ನೀರ್ ನುಗ್ತಾ ಇರೋದು, ಏನೇನು ಇಲ್ಲ. ಎರಡನೇ ದಿನ ನಿಂದ ಏನಿತ್ತು, ಪೂರಾ ಆ ಕಡೆ ಈ ಕಡೆ ನೀರು ಎಲ್ಲಿ ಚರಂಡಿ ಬರುತ್ತೆ. ಆಮೇಲೆ ಆ ಕಡೆ ಹಟ್ಟಿದ್ದು ಒಂದ್ ಪೈಪ್ ಲೈನ್ ಮಾಡಿಸ್ರು ಹೊಸದಾಗಿ, ಅಲ್ಲದೆಲ್ಲ ಪೂರಾ ಇಲ್ಲಿಗೆ ಬರ್ತೈತೆ ನೀರು. ಇಲ್ಲಿ ಸರ್ಕಾರ ಬಹಳ ಕೆಲಸ ಮಾಡ್ತಾ ಇದೆ. ನಮ್ಮಲ್ಲಿ ಮಂಡಲ್ ಪಂಚಾಯತ್ ಅವರಂದ್ರೆ ಹಟ್ಟಿ ಹಟ್ಟಿ ತಿರುಗಾಡಿ ಎಲ್ಲ ಕಸ ಕ್ಲೀನ್ ಮಾಡ್ತಾರೆ, ಚರಂಡಿ ಕ್ಲೀನ್ ಮಾಡ್ತಾ ಇದ್ದಾರೆ. ನೋಡಿ ಇದು ಯಾವ ಟೈಪ್ ಮಾಡಿದ್ದಾರೆ ಇವರು ಅಂತ ಅಂದು. ವೋಟ್ ಕೇಳೋ ಟೈಮಲ್ಲಿ ಬರ್ತಾರೆ, ಕೆಲಸ ಮಾಡಬೇಕಾದ್ರೆ ಕೈಗೆ ಒಬ್ಬರು ಸಿಗಲ್ಲ. ಏನಂದ್ರೆ ಇಲ್ಲಿ 5ನೇ ವಾರ್ಡಿಂದ ನೀರು ಚರಂಡಿಗೆ ಬರ್ತಾ ಇದಾವೆ, ಅಲ್ಲಿಂದ ಕುಡ್ದು ಎಲ್ಲ ಬಾಟ್ಲಿಗಳು ಎಲ್ಲ ಚರಂಡಿಗೆ ಬಿಸಾಕ್ತಿದ್ದಾವೆ. ಕಸ ತೆಗ್ದ್ರು ಇಲ್ಲಿ ಬಾಚ್ಕೊಂಡು ಹೋಗಲ್ಲ, ಅದೇ ನೀರು ಪೈಪ್ ಲೈನ್ ಆಗಿ ಹೋಗ್ತಿದಾವೆ. ಎಲ್ಲ ಮನೆ ಹತ್ರ ಎಲ್ಲ ಚರಂಡಿಗಳು, ಸುತ್ತಮುತ್ತ ಚರಂಡಿಗಳು ಇದಾವೆ. ಶೀತಕ್ಕೆ ಹುಡುಗರೆಲ್ಲ ಸಣ್ಣ ಸಣ್ಣ ಹುಡುಗರು ಚರಂಡಿಯಾಗಿ ಇಳಿದು ಇದು ಮಾಡ್ತಾರೆ. ಸೊಳ್ಳೆ ಕಾಲೆ, ಮೊನ್ನೆ 4-5 ಹುಡುಗರು ನಮ್ಮ ಮನೆಯಾಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ವಿ ಚಳಿ ಜೈರಿಂದ ಬಿದ್ದಾವೆ. ಎಲ್ಲ ಬ್ಲಾಕ್ ಆಗಿದ್ದಾವೆ ಮನೆಗಳು, ಮನೆ ಒಳಗೆ ನುಗ್ತದಾವೆ ನೀರು ಮಳೆದು. ಹೇಳಿ ಹೇಳಿ ನಾವು ಭಾಳ ಸಲ ಪಂಚಾಯತಿ ಆಫೀಸಿಗೆ ಹೋಗಿ ಹೇಳಿ ಹೇಳಿ ಸಾಕಾಗ್ಬಿಟ್ಟಿದ್ವಿ. ನೀವು ನೋಡ್ತಾ ಇದ್ರ ದ ರೈಟ್ ನ್ಯೂಸ್ ಕನ್ನಡ, ನಾನು ಅಸ್ಲಂ ಶೇಖ್. ಇನ್ನು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದ ವಾರ್ಡ್ ಸಂಖ್ಯೆ 2ರಲ್ಲಿ ಚರಂಡಿಗಳು ಭರ್ತಿಯಾಗಿದ್ದು ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿದೆ. ಇಲ್ಲಿಯ ಚರಂಡಿಗಳ ಅವ್ಯವಸ್ಥೆ ನೋಡಿದರೆ ಇಲ್ಲಿಯ ಗ್ರಾಮ ಪಂಚಾಯಿತಿ ಸದಸ್ಯರು ಇದ್ದಾರೋ ಇಲ್ಲವೋ ಎಂಬ ಅನುಮಾನ ಮೂಡುತ್ತದೆ. ಏಕೆಂದರೆ ಇಲ್ಲಿಯ ಚರಂಡಿಗಳು ಸ್ವಚ್ಛತೆ ಕಾಣದೆ ಅದೆಷ್ಟೋ ತಿಂಗಳುಗಳು ಕಳೆದಿವೆ. ಚರಂಡಿಗಳಲ್ಲಿ ನಿಂತ ನೀರು ಕುಡಿಯುವ ನೀರಿನ ಪೈಪುಗಳಲ್ಲಿ ವಿಲೀನವಾಗುತ್ತಿದ್ದು ಸಾರ್ವಜನಿಕರು ಕಲುಷಿತ ನೀರನ್ನು ಕುಡಿದು ಅನಾರೋಗ್ಯ ಪೀಡಿತರಾಗ್ತಾ ಇದ್ದಾರೆ. ಇನ್ನು ಭರ್ತಿಯಾಗಿ ಗಬ್ಬು ನಾರುತ್ತಿರುವ ಚರಂಡಿಗಳಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗಿ ಸಾರ್ವಜನಿಕರ ನಿದ್ದೆಗೆಡಿಸಿವೆ. ಕೇವಲ ಚುನಾವಣೆಯ ಸಂದರ್ಭದಲ್ಲಿ ಬರುವ ಗ್ರಾಮ ಪಂಚಾಯಿತಿ ಸದಸ್ಯರು ಸಾರ್ವಜನಿಕರು ಅದೆಷ್ಟು ಬಾರಿ ಮನವಿ ಮಾಡಿದ್ರೂ ತಮಗೂ ಇದಕ್ಕೂ ಸಂಬಂಧವಿಲ್ಲದಂತೆ ವರ್ತಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಸದಸ್ಯರಾಗಲಿ ತಲೆ ಕೆಡಿಸಿಕೊಳ್ಳದೇ ಇರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ವಚ್ಛತೆಗಾಗಿ ಗ್ರಾಮ ಪಂಚಾಯಿತಿಗಳಿಗೆ ಸರ್ಕಾರ ಲಕ್ಷಾಂತರ ರೂಪಾಯಿ ಅನುದಾನ ಕೊಟ್ಟರು, ದೇವರು ಕೊಟ್ಟರು ಪೂಜಾರಿ ಕೊಡ ಎಂಬ ಗಾದೆ ಮಾತಿನಂತೆ ಇಲ್ಲಿಯ ಪರಿಸ್ಥಿತಿ. ಇನ್ನು ಪ್ರಧಾನಮಂತ್ರಿ ಮೋದಿಯವರು ಸ್ವಚ್ಛ ಭಾರತ ಅಭಿಯಾನದಡಿಯಲ್ಲಿ ಸಾಕಷ್ಟು ಅನುದಾನ ಸ್ವಚ್ಛತೆಗಾಗಿ ಮೀಸಲಿಟ್ಟು ಹಲವಾರು ಅಭಿಯಾನಗಳನ್ನು ನಡೆಸಿದರು. ಇಲ್ಲಿಯ ಗ್ರಾಮ ಪಂಚಾಯಿತಿಗೆ ಅದು ಸಂಬಂಧವಿಲ್ಲದಂತೆ ಕಾಣುತ್ತದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಸದಸ್ಯರು ಸ್ವಚ್ಛತೆಯನ್ನು ಕಾಪಾಡಿ ಸಾರ್ವಜನಿಕರಿಗಾಗುತ್ತಿರುವ ತೊಂದರೆಯನ್ನು ತಪ್ಪಿಸುತ್ತಾರೋ ಕಾದು ನೋಡಬೇಕಾಗಿದೆ. ಆಸಿಫ್, ನಲ್ಲೂರು, ದ ರೈಟ್ ನ್ಯೂಸ್ ಕನ್ನಡ.